ನೋಡಿ, ಈಗ ಪ್ರತಿ ವಿಷಯದಲ್ಲಿ ವಿವಾದ ಆಗ್ತಾ ಇದೆ, ನಂಗೆ ಅರ್ಥನ ಆಗ್ತಾ ಇಲ್ಲ. ಹೀಗಾಗಿ ಇವತ್ತು ಅಲ್ಲಿ ಅದು ಶಿವಮೊಗ್ಗದಲ್ಲಿ ಆದಂಥ ಘಟನೆ, ಟಿಪ್ಪು ಬಗ್ಗೆ ಇದ್ರ ಬಗ್ಗೆ ಏನಾಯಿತು, ಮತ್ತು ಅಲ್ಲಿ ಏನೊಂದು ಶಿವಮೊಗ್ಗದಲ್ಲಿ ಸಾವರ್ಕರ್ ಇದನ್ನು ಕಿತ್ತಾಕುವಂಥದ್ದು, ಮತ್ತು ಟಿಪ್ಪು ಸುಲ್ತಾನದ ಒಂದು ಪ್ರತಿನಿಧಿ ಹಾಕೋದು, ನಾನು ಹೇಳ್ತಿರಲಿಲ್ಲ, ಒಂದೇ ಒಂದು ಹೇಳುವಂಥದ್ದು, ಯಾರೂ ಕಾನೂನಿಗೆ ಕೈ ತೆಗೆದುಕೊಳ್ಬಾರ್ದು, ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಇವತ್ತೇನಾದರೂ ಎಲ್ಲಾದರೂ ತಪ್ಪಾಗಿದ್ದರೆ, ಒಪ್ಪಾಗಿದ್ದರೆ ಅದನ್ನು ನಮ್ಮ ಬಾಯಿ ಮಾತಿನಿಂದ ಹೇಳುವಂಥದ್ದು, ಒಂದು ಏನಾದರೂ ಶಾಂತಿ ರೀತಿಯಿಂದ ಪ್ರೊಟೆಸ್ಟ್ ಮಾಡುವಂಥದ್ದು ಇದೆಲ್ಲ ಆಗಬೇಕು ಹೊರತು ಯಾರೂ ಕಾನೂನಿನ ಕೈಗೆ ತೆಗೆದುಕೊಳ್ಬಾರ್ದು ಅನ್ನೋಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಶೂನೆಕ್ಕಿ ಸ್ವಾತಂತ್ರ್ಯ, ಬ್ರಿಟಿಷರ ಶೂನೆಕ್ಕಿ ಸ್ವಾತಂತ್ರ್ಯವನ್ನು ಪಡೆದಿದ್ದಾರೆ ಅನ್ನೋ ಆರೋಪಗಳು, ಅಂದರೆ ಸಾವರ್ಕರನ್ನು ಟಾರ್ಗೆಟ್ ಮಾಡಿ ಈ ರೀತಿ ಹೇಳ್ತಾರೆ, ನಿಜವಾದ ಶೂನೆಕ್ಕಿರೋರು ಅಥವಾ ಯಾರು ಸರ್ ಅಂತ ದೇಶದಲ್ಲಿ ನೋಡಿ, ವೀರ್ ಸಾವರ್ಕರ್ ಹೆಸರೇ ವೀರ್ ಸಾವರ್ಕರ್ ಅಂತಿದೆ. ವೀರ್ ಸಾವರ್ಕರ್ ಅಂತ ಹೆಸರು ಯಾಕೆ ಬಂತು? ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರಿಂದ. ಎಲ್ಲಿ ಆ ಒಂದು ಕಾಲಿಪಾಣಿ ಅಂತ ಹೇಳಿ ಏನೊಂದು ಶಿಕ್ಷೆಯನ್ನು ಅನುಭವಿಸಿದ್ದಕ್ಕೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ಅಷ್ಟು ಕಠಿಣವಾದಂಥ ಶಿಕ್ಷೆಯನ್ನು ಬ್ರಿಟಿಷರು ಸಾವರ್ಕರ್ಗೆ ಯಾಕೆ ಕೊಟ್ಟರು ಅಂತಂದರೆ, ಅವರ ಒಂದು ಬ್ರಿಟಿಷರ ವಿರುದ್ಧ ಒಂದು ಹೋರಾಟ ಏನಿದೆ, ಕ್ರಾಂತಿಕಾರಿ ಹೋರಾಟ, ಅದರ ಹಿನ್ನೆಲೆಯಲ್ಲಿ ಅವರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಕೊಟ್ಟರು. ಈ ಕಾಂಗ್ರೆಸ್ನವರಿಗೆ, ಸಿದ್ದರಾಮಯ್ಯನಂಥವ್ರಿಗೆ ಸಾವರ್ಕರ್ ಬಗ್ಗೆ ಏನು ಅರ್ಥನ ಆಗುವುದಿಲ್ಲ ಅಂತಂದರೆ, ಬಹುಶಃ ಅವರು ಇತಿಹಾಸವನ್ನು ಸರಿಯಾಗಿ ಓದಿಲ್ಲ ಅಂತ ನಾ ತಿಳ್ಕೊಂಡಿದ್ದೀನಿ. ಅವರು ಅಜ್ಞಾನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ಕೇವಲ ಏನೋ ಒಂದು ಮತವನ್ನು, ಅಲ್ಪಸಂಖ್ಯಾತ ತುಷ್ಟೀಕರಣ, ಇದೇ ಒಂದು ಕಾರಣದ ಸಲುವಾಗಿ ಇವತ್ತು ಸಾವರ್ಕರ್ ಅಂತ, ವೀರ್ ಸಾವರ್ಕರ್ ಅಂತವ್ರನ್ನ ಟೀಕೆ ಮಾಡುವಂಥದ್ದು ಇದೇ ಅಲ್ಲ ಸಿದ್ದರಾಮಯ್ಯ ನೇಚರು. ಬಹುಶಃ ಅವರ ಅಧೋಗತಿಗೆ ಇದು ಕಾರಣ ಆಗ್ತದೆ. ಈ ರೀತಿ ಒಂದು ಅಲ್ಪಸಂಖ್ಯಾತ ತುಷ್ಟೀಕರಣ, ಒಂದು ಲಿಮಿಟ್ ಇರಬೇಕು ಅದಕ್ಕೂ, ಆ ಲಿಮಿಟ್ ಮೀರಿ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ, ಅದು ಕೊನೆಗೆ ಅವರಿಗೆ ಮಾರ್ಕ್ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನೋಡ್ರಿ, ಒಂದು ನಾನು ಹೇಳ್ತೀನಿ, ಇವತ್ತು ಖಾದಿಗೆ, ಖಾದಿ ಬಟ್ಟೆ ಉತ್ಪಾದನೆಗೆ, ಖಾದಿ ರಫ್ತಿಗೆ, ಬಹುಶಃ ಇವತ್ತು ನರೇಂದ್ರ ಮೋದಿ ಕಳೆದ 7 ವರ್ಷದಿಂದ ಏನವರು ಅಧಿಕಾರದಲ್ಲಿದ್ದಾರೆ, ಅಲ್ಲಿಂದ ಇಲ್ಲಿವರೆಗೆ ಅವರೇನೋ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟರು, ಖಾದಿ ಉತ್ಪಾದನೆಗೆ ಹೆಚ್ಚು ಮಹತ್ವ ಕೊಟ್ಟರು. ಇವತ್ತು ನೀವು ಸಾಬರಮತಿಗೆ ಹೋದರೆ, ಇವತ್ತು ಯಾರೋ ವಿದೇಶಿಯರು ಬಂದರೆ ಅಲ್ಲಿ ಗಾಂಧಿ ಆಶ್ರಮ ಕರ್ಕೊಂಡು ಹೋಗುವಂಥದ್ದು ಇವತ್ತು ಯಾರಾದರೂ ಪ್ರಾರಂಭ ಮಾಡಿದರೆ ಅದು ನಮ್ಮ ಮಹಾತ್ಮ ಇವರು ನರೇಂದ್ರ ಮೋದಿಯವರು. ಖಾದಿ ಉತ್ಪಾದನೆ ಹೆಚ್ಚು ಹೆಚ್ಚಿನ ರೀತಿಯಿಂದ ಎನ್ಕರೇಜ್ ಮಾಡಿದಂಥವ್ರು ಅವರು. ಹೀಗಾಗಿ ಅದರಿಂದ ಈಗೇನು ವಿಶೇಷವಾದಂಥ ಒಂದು ಇದು ದಿನಗಳು ಇವೆಲ್ಲ, 3 ದಿವಸಗಳಲ್ಲಿ ಖಾದಿಯ ಉತ್ಪಾದನೆ ಮತ್ತು ಈ ಒಂದು ಪಾಲಿಸ್ಟರ್ ರಾಷ್ಟ್ರದ ಮುಖಾಂತರ ನಮ್ಮ ದೇಶಭಕ್ತಿಯನ್ನು ತೋರಿಸುವಂಥ ಕೆಲಸ ಆಗಬೇಕು ಅನ್ನುವಂಥದ್ದು ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ಈ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ಅದನ್ನು ಕಾಂಗ್ರೆಸ್ದವರು, ಪ್ರತಿಪಕ್ಷದವರು ಕೇವಲ ಖಾದಿಗೆ ಏನೋ ಮಹತ್ವ ಕೊಟ್ಟಿಲ್ಲ ಅನ್ನುವಂಥ ರೀತಿಯಲ್ಲಿ ಟೀಕೆ ಮಾಡೋದು ಸರಿಯಲ್ಲ. ನಾನು ಆಗಲೇ ಅಂಕಿ ಸಂಖ್ಯೆ ಹೇಳಿದೆ, ಇವತ್ತು ಉತ್ಪಾದನೆ ಎಷ್ಟಾಗಿದೆ, ಎಷ್ಟು ವಹಿವಾಟಾಗಿದೆ ಅನ್ನುವಂಥದ್ದು ನಾನು ಹೇಳಿದೆ. ನೋಡೋಣ, ವಿಚಾರ ಮಾಡೋಣ. ನೋಡ್ರಿ, ಖಾದಿಗೆ ಇರುವಂಥ ಮಹತ್ವ ಕಡಿಮೆ ಆಗದ ರೀತಿಯಲ್ಲಿ ಏನು ವ್ಯವಸ್ಥೆ ಮಾಡಬೇಕು, ಕೇಂದ್ರ ಸರ್ಕಾರ ವ್ಯವಸ್ಥೆ ಮಾಡ್ತಾ ಇದೆ, ಮುಂದೂ ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ವಿಶ್ವಾಸ. ನಾವು ಒಂದು ಹೇಳ್ತೀನಿ, ಖಾದಿ ಮೇಲೆ ಯಾರು ಡಿಪೆಂಡ್ ಇದ್ದಾರೆ ಮತ್ತು ನೇಕಾರರಿದ್ದಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಅವ್ರ ಉದ್ಯೋಗ ಅವಕಾಶ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಖಾದಿ ನೀತಿಯನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಇದೆ. ಮತ್ತು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ, ವಹಿವಾಟು ಜಾಸ್ತಿ ಆಗ್ತದೆ, ಅದೇ ಮುಂದುವರಿಬೇಕು. ಅದು ಮುಂದುವರಿಲಿಕ್ಕೆ ಏನು ಕೆಲಸ ಮಾಡಬೇಕು, ಏನು ಕಾರ್ಯತಂತ್ರವನ್ನು ಮಾಡಬೇಕು, ಅದು ಕೇಂದ್ರ ಸರ್ಕಾರ ಮಾಡ್ತದೆ ಅನ್ನುವಂಥ ವಿಶ್ವಾಸ ಇದೆ. ಮತ್ತು ಕೇಂದ್ರ ಸರ್ಕಾರಕ್ಕೂ ಆ ರೀತಿಯಾದಂಥ ಮನವಿಯನ್ನು ನಾನು ಮಾಡ್ತೇನೆ.